ಓಂ ಶಾಂತಿ. ಇಂದು ತಾವೆಲ್ಲ ಸಹೋದರ ಸಹೋದರಿಯರಿಗೆ ಪ್ರಭು ಪ್ರಸಾದ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದು ವಿಶೇಷವಾದಂತಹ ದಿನ ದೀಪಾವಳಿ. ದೀಪಾವಳಿಯ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ದೀಪಾವಳಿ ಪ್ರತಿ ಒಂದು ಪ್ರಾಂತದಲ್ಲಿ ಬೇರೆ ಬೇರೆ ರೂಪದಲ್ಲಿ ಆಚರಿಸಲಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ದೀಪಾವಳಿ ಹಿಂದೂ ಧರ್ಮದ ಬಹಳ ದೊಡ್ಡ ಮಹತ್ವಪೂರ್ಣವಾದಂತಹ ಹಬ್ಬ ಆಗಿದೆ. ಮೊದಲನೆಯದು ದೀಪಾವಳಿ ನ್ಯೂ ಇಯರ್ ಅಂತಂದ್ರೆ ಹೊಸ ವರ್ಷದ ರೂಪದಲ್ಲಿ ಆಚರಿಸುತ್ತಾರೆ. ಬಿಸ್ನೆಸ್ ಮಾಡುವಂತವರು ಹೊಸ ಖಾತೆಯನ್ನ ತೆಗೆಯುತ್ತಾರೆ. ಎರಡನೆಯದು ರಾಮಾಯಣದಲ್ಲಿದೆ, ಶ್ರೀ ರಾಮನು ಸೀತಾ ಮತ್ತೆ ಲಕ್ಷ್ಮಣ ಜೊತೆಲಿ 14 ವರ್ಷಗಳು ವನವಾಸ ಪೂರ್ತಿ ಮಾಡಿಕೊಂಡು ಅಯೋಧ್ಯೆಗೆ ವಾಪಸ್ ಬಂದಾಗ ಅವರ ಸ್ವಾಗತದಲ್ಲಿ ಪೂರ್ತಿ ಅಯೋಧ್ಯೆಗೆ ದೀಪಗಳನ್ನ ಬೆಳಗಿಸಿ ದೀಪಾವಳಿಯ ರೂಪದಲ್ಲಿ ಅವರ ಸ್ವಾಗತವನ್ನ ಮಾಡಿದರು. ಮೂರನೆಯದು ನರಕಾಸುರನ ವಧ. ಶ್ರೀಕೃಷ್ಣನು ನರಕಾಸುರ ಎಂಬ ಅಸುರರನ್ನ ಸಾಯಿಸಿ 16,000 ಸ್ತ್ರೀಯರಿಗೆ ಇದೇ ದಿನ ಮುಕ್ತಿ ಕೊಡಿಸಿದ್ರು. ಇದರ ಖುಷಿಯಲ್ಲಿ ದೀಪಾವಳಿ ತುಂಬಾ ಖುಷಿಯಿಂದ ಆಚರಿಸಿದ್ರು. ಮತ್ತು ಈ ಒಂದು ಹಬ್ಬಕ್ಕೆ ವಿಜಯ ಪರ್ವ ಎಂಬ ಹೆಸರಲ್ಲೂ ಮಾನ್ಯತೆಯನ್ನ ಕೊಡ್ತಾರೆ. ನಾಲ್ಕನೇದು ಪಂಚ ಪಾಂಡವರು 13 ವರ್ಷಗಳು ವನವಾಸ ಸಮಾಪ್ತಿ ಮಾಡಿಕೊಂಡು ವಾಪಸ್ ಬಂದಂತಹ ಒಂದು ಖುಷಿಯಲ್ಲಿ ದೀಪಗಳನ್ನ ಬೆಳಗಿಸಿ ಖುಷಿಯಿಂದ ದೀಪಾವಳಿಯನ್ನ ಆಚರಿಸಿದ್ರು. ಐದನೇದು ಜೈನ್ ಧರ್ಮದಲ್ಲಿ ಈ ಒಂದು ಹಬ್ಬ ಭಗವಾನ್ ಮಹಾವೀರ್ ಮೋಕ್ಷ ಪಡೆದಿರುವಂತಹ ದಿನದ ರೂಪದಲ್ಲಿ ಆಚರಿಸುತ್ತಾರೆ. ಕಾರ್ತಿಕ ಮಾಸದ ಅಮಾವಾಸ್ಯೆಯ ದಿನದಲ್ಲೇ ಭಗವಾನ್ ಮಹಾವೀರ್ ಮೋಕ್ಷ ಪ್ರಾಪ್ತಿ ಮಾಡಿಕೊಂಡರು. ಆರನೇದು ಇದೇ ದಿನ ರಾಜ ವಿಕ್ರಮಾದಿತ್ಯರಿಗೆ ಪಟ್ಟಾಭಿಷೇಕ ನಡೆದಿರುವಂತಹ ದಿನವಾಗಿದೆ. ಏಳನೇದು ಸಿಖ್ ಧರ್ಮದಲ್ಲಿ ದೀಪಾವಳಿ ಬಹಳ ಮಹತ್ವಪೂರ್ಣವಾದಂತಹ ಹಬ್ಬದ ರೂಪದಲ್ಲಿ ಆಚರಿಸುತ್ತಾರೆ. ಏಕೆಂದರೆ ಸಿಖ್ ಧರ್ಮದ ಮೂರನೇ ಗುರು ಅಮರ್ದಾಸ್ ಜಿ ಲಾಲ್ ಪತ್ರ ಎಂಬ ರೂಪದಲ್ಲಿ ಆಚರಿಸಿದ್ರು. ಸಿಖ್ ಗುರು ಹರ್ ಗೋವಿಂದ್ ಜಿ ಗ್ವಾಲಿಯರ ಕೋಟೆಯಲ್ಲಿ 52 ರಾಜರ ಜೊತೆಯಲ್ಲಿ ಮುಕ್ತರು ಮಾಡಿದರು. ಇದರ ಒಂದು ಇತಿಹಾಸದ ಘಟನೆ ಇದೆ. ಆದ್ದರಿಂದ ಈ ಒಂದು ಹಬ್ಬವನ್ನ ಸಮಾಜ್ ಬಂದಿ ಛೋಡ್ ದಿವಸ್ ರೂಪದಲ್ಲಿ ಆಚರಿಸುತ್ತಾರೆ. ಎಂಟನೇದು ಶ್ರೀ ವಿಷ್ಣು ವಾಮನ ಅವತಾರ ತೆಗೆದುಕೊಂಡು ಲಕ್ಷ್ಮಿಗೆ ಬಲಿ ರಾಜನಿಂದ ಮುಕ್ತ ಪಡಿಸಿದರು. ಒಂಬತ್ತನೆಯದು ಲಕ್ಷ್ಮಿಯ ಆವಾಹನೆಯನ್ನ ಮಾಡುತ್ತಾರೆ. ದೀಪಾವಳಿಯ ಮೊದಲು ಮನೆಯನ್ನ ಶುದ್ಧಪಡಿಸುತ್ತಾರೆ. ನಂತರ ದೀಪವನ್ನ ಬೆಳಗಿಸಿ ಲಕ್ಷ್ಮಿಯ ಆವಾಹನೆಯನ್ನ ಮಾಡುತ್ತಾರೆ. ಪಟಾಕಿಗಳನ್ನ ಉಮಂಗ ಉತ್ಸಾಹದಿಂದ ಹಚ್ಚುತ್ತಾರೆ. ದೀಪಾವಳಿಗೆ ದೀಪಗಳ ಹಬ್ಬ ಅನ್ನೋ ಹೆಸರಲ್ಲೂ ಆಚರಿಸುತ್ತಾರೆ.
ಇದರ ಆಧ್ಯಾತ್ಮಿಕ ರಹಸ್ಯ ಆಗಿದೆ ನರಕಾಸುರನ ವಧ. ಅಂದರೆ ನರ್ಕನ ಅಸುರ ಈ ಕಲಿಯುಗಕ್ಕೆ ನರ್ಕ ಅಂತ ಹೇಳುತ್ತಾರೆ. ಏಕೆಂದರೆ ನರ್ಕ ಅಂದ್ರೆ ಅಜ್ಞಾನ ಮತ್ತು ಅಂಧಕಾರ. ಅಜ್ಞಾನ ಮತ್ತು ಅಂಧಕಾರಕ್ಕೆ ರಾತ್ರಿಗೆ ಹೋಲಿಸಲಾಗುತ್ತದೆ. ಏಕೆಂದರೆ ಕಲಿಯುಗಕ್ಕೆ ರಾತ್ರಿ ಅಂತ ಹೇಳಲಾಗುತ್ತದೆ. ಈ ಕಲಿಯುಗಿ ಪತೀತ ಪ್ರಪಂಚದಲ್ಲಿ ಪ್ರತಿ ಒಬ್ಬ ವ್ಯಕ್ತಿ ದುಃಖಿ, ಅಶಾಂತಿ, ಚಿಂತೆ, ಭಯ, ಒತ್ತಡ, ಸ್ಟ್ರೆಸ್, ಟೆನ್ಷನ್ ಅಲ್ಲಿ ಇದ್ದಾರೆ. ಇದರ ಮುಖ್ಯ ಕಾರಣವಾಗಿದೆ ಅಜ್ಞಾನ, ಅಂಧಕಾರ. ಜ್ಞಾನಕ್ಕೆ ಬೆಳಕು ಅಥವಾ ಹಗಲು, ಅಜ್ಞಾನಕ್ಕೆ ಅಂಧಕಾರ ಅಂದರೆ ರಾತ್ರಿ ಅಂತ ಹೇಳಲಾಗುತ್ತದೆ. ಪಂಚ ವಿಕಾರ, ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ, ಇದು ಅಜ್ಞಾನ ಅಂಧಕಾರ ಆಗಿದೆ. ದಿವ್ಯ ಗುಣಗಳಿಗೆ, ಮೌಲ್ಯಗಳಿಗೆ ಜ್ಞಾನ ಬೆಳಕು ಅಂತ ಹೇಳಲಾಗುತ್ತದೆ. ಈ ಕಲಿಯುಗಿ ಪತೀತ ಪ್ರಪಂಚದಲ್ಲಿ ನಮ್ಮಲ್ಲಿರುವಂತಹ ಪಂಚ ವಿಕಾರಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಮತ್ತು ನಮ್ಮಲ್ಲಿರುವಂತಹ ಕೊರತೆಗಳನ್ನ ನಾಶ ಮಾಡುವಂತಹ ನೆನಪಾರ್ತವೆ ನರಕ ಚತುರ್ಥಿಯ ಹೆಸರಲ್ಲಿ ಆಚರಿಸುತ್ತಾರೆ. ಆದ್ದರಿಂದ ನರಕಾಸುರನ ವಧ ಅಂತಂದ್ರೆ ನಮ್ಮಲ್ಲಿರುವಂತಹ ಪಂಚ ವಿಕಾರಗಳನ್ನ ಯೋಗದ ಅಗ್ನಿಯಲ್ಲಿ ಭಸ್ಮ ಮಾಡಬೇಕಾಗಿದೆ. ಮನೆಯನ್ನ ಶುದ್ಧಪಡಿಸೋದು ಅಂದ್ರೆ ಸ್ಥೂಲ ಮತ್ತು ಸೂಕ್ಷ್ಮ ಎರಡರ ಶುದ್ಧತೆ. ಮನೆಯನ್ನ ಶುದ್ಧಪಡಿಸುವ ಜೊತೆ ಜೊತೆಯಲ್ಲಿ ನಮ್ಮ ಆಂತರಿಕವಾದಂತಹ ಸ್ವಭಾವ, ಸಂಸ್ಕಾರಗಳನ್ನ, ಕೊರತೆಗಳನ್ನ ಪರಿವರ್ತನೆ ಮಾಡಿಕೋಬೇಕಾಗಿದೆ. ಇದರ ನಂತರ ಲಕ್ಷ್ಮಿಯ ಆವಾಹನೆಯನ್ನ ಮಾಡುತ್ತಾರೆ. ಮಹಾಲಕ್ಷ್ಮಿ ಅಂದರೆ ಲಕ್ಷ್ಮೀ ನಾರಾಯಣನ ಕಂಬೈನ್ಡ್ ಸ್ವರೂಪ. ಮಹಾಲಕ್ಷ್ಮಿ ಸಮಾನ ಸರ್ವ ಗುಣಗಳಲ್ಲಿ ಸಂಪನ್ನ ಆಗಬೇಕಾಗಿದೆ. ಲಕ್ಷ್ಮಿ ಸಾಗರನ ಪುತ್ರಿ ಆಗಿದ್ದಾಳೆ. ಅಂದರೆ ಪರಂಪಿತ ಪರಮಾತ್ಮ ಯಾರು ಸರ್ವ ಗುಣಗಳಲ್ಲಿ, ಸರ್ವ ಶಕ್ತಿಗಳಲ್ಲಿ ಸಾಗರ ಆಗಿದ್ದಾರೋ ಆ ಪರಮಾತ್ಮನ ಪುತ್ರಿ ಮಹಾಲಕ್ಷ್ಮಿ ಆಗಿದ್ದಾಳೆ. ಲಕ್ಷ್ಮಿಯ ಮಹಿಮೆಯನ್ನ ಹಸ್ತಕಮಲ, ನಯನ ಕಮಲ, ಮುಖ ಕಮಲದ ರೂಪದಲ್ಲಿ ಮಾಡುತ್ತಾರೆ. ಏಕೆಂದರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದುಕೊಂಡು ಕಮಲ ಪುಷ್ಪದ ಸಮಾನ ಅಲಿಪ್ತ ಮತ್ತು ಪ್ರೀತಿಯಾದಂತಹ ಜೀವನದ ನೆನಪಾರ್ಥ ಆಗಿದೆ. ಲಕ್ಷ್ಮಿಗೆ ಸರ್ವಗುಣ ಸಂಪನ್ನ, 16 ಕಳೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಅಹಿಂಸಾ ಪರಮೋ ಧರ್ಮ, ಮರ್ಯಾದಾ ಪುರುಷೋತ್ತಮ ಎಂಬ ಮಹಿಮೆನು ಮಾಡಲಾಗುತ್ತದೆ. ಮಹಾಲಕ್ಷ್ಮಿಗೆ ಅಷ್ಟ ಲಕ್ಷ್ಮಿ ರೂಪದಲ್ಲಿ ಪೂಜೆ ನಡೆಯುತ್ತದೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವೀರಲಕ್ಷ್ಮಿ, ವರಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಗಜಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ. ಇದರ ಅರ್ಥ ಆಗಿದೆ ಸಂಗಮ ಯುಗ ಅಂದರೆ ಕಲಿಯುಗದ ಅಂತ್ಯ ಮತ್ತೆ ಸತಿಯುಗದ ಆದಿ, ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಂಪಿತ ಪರಮಾತ್ಮ ಶಿವ ತಂದೆಯ ಶ್ರೀಮತ ಮತ್ತು ಮರ್ಯಾದಿಗಳನ್ನ ಪಾಲನೆ ಮಾಡಿ ಜೀವನದಲ್ಲಿ ತಂದು ತಮ್ಮ ಜೀವನವನ್ನ
ಯಾರು ಧನ್ಯ ಮಾಡಿಕೊಂಡಿರ್ತಾರೋ ಅವರೇ ಮಹಾಲಕ್ಷ್ಮಿಯ ರಾಜ್ಯದಲ್ಲಿ ಅಂದ್ರೆ ಹೊಸ ಪ್ರಪಂಚದಲ್ಲಿ ಸ್ವರ್ಗದಲ್ಲಿ ದೈವಿ ಗುಣಧಾರಿ ದೇವತಾ ಆಗುವುದಕ್ಕೆ ಸಾಧ್ಯ ಇದೆ. ಈ ಒಂದು ಖುಷಿಯನ್ನ ಪ್ರತ್ಯಕ್ಷ ಮಾಡಲು ಉಮಂಗ ಉತ್ಸಾಹದಿಂದ ಪಟಾಕಿಗಳನ್ನ ಹಚ್ಚುತ್ತಾರೆ. ಆಗ ಬನ್ನಿ ನಾವೆಲ್ಲರೂ ಸೇರಿ ಗೃಹಸ್ಥದಲ್ಲಿದ್ದುಕೊಂಡು ತಮ್ಮ ಜೀವನವನ್ನ ಪರಮಾತ್ಮನ ಜ್ಞಾನ ಮತ್ತು ಸಹಜ ರಾಜಯೋಗದ ಅಭ್ಯಾಸದಿಂದ ನಮ್ಮ ಆತ್ಮ ಎಂಬ ಜ್ಯೋತಿಯನ್ನ ಬೆಳಗಿಸಿ ಸತ್ಯ ಸತ್ಯವಾದಂತಹ ದೀಪಾವಳಿ ಆಚರಿಸೋಣ. ಆಗ ಬನ್ನಿ ತಮ್ಮ ಹತ್ರದಲ್ಲಿರುವಂತಹ ಬ್ರಹ್ಮಕುಮಾರಿ ಸೇವಾ ಕೇಂದ್ರದಲ್ಲಿ ಸಂಪರ್ಕಿಸಿ ಮತ್ತು ಬ್ರಹ್ಮಕುಮಾರಿ ವೆಬ್ಸೈಟ್ ವಿಸಿಟ್ ಮಾಡಿ. ಓಂ ಶಾಂತಿ.